ಲಾಂಗ್ ವೇಟಿಂಗ್ ಪೀರಿಯಡ್ ಆಗೋಯ್ತು ಕೋವಿಡ್ ಇರೋದ್ರಿಂದ. ಸಿನಿಮಾ ತುಂಬಾ ತಿಂಗಳಿಂದನೇ ರೆಡಿ ಆಗಿದ್ರು, ಎರಡು ಸತಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ನಾವು ಹಿಂದೆ ಬರಬೇಕಾಗಿ ಬಂತು. ಸೊ ಈಗ ಫೈನಲಿ ಬರ್ತಾ ಇರೋದು ಬಹಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಜನ ನೋಡ್ಬೇಕು, ಅದನ್ನ ಇಷ್ಟಪಡ್ಬೇಕು ಅಂತ ಬಹಳ ಕುತೂಹಲದಿಂದ ಕಾಯ್ತಾ ಇದ್ವಿ. ಸೊ ವೇಟಿಂಗ್ ಫಾರ್ ಅಕ್ಟೋಬರ್ 8, ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಬಂದು ಸಿನಿಮಾ ನೋಡಿ, ಬರೀ ಕನ್ನಡಿಗರಲ್ಲ ಕನ್ನಡೇತರ ಪ್ರೇಕ್ಷಕರು ಕೂಡ ಇದನ್ನ ಈ ಸಿನಿಮಾನ ಇಷ್ಟಪಡುವಂತ ಸಿನಿಮಾ ಇದು. ನನ್ನ ವೈಯಕ್ತಿಕ ಭರವಸೆ ಇದು, ಒಳ್ಳೆ ಸಿನಿಮಾ ಆಗುತ್ತೆ. ನೀವು ದುಡ್ಡು ಖರ್ಚು ಮಾಡಿ, ಟೈಮ್ ಖರ್ಚು ಮಾಡಿ ಸಿನಿಮಾ ನೋಡೋಕೆ ಬಂದಾಗ ಬೇಸರ ಆಗದೆ ಮನೆಗೆ ಭಾಳ ನಗ್ನಗ್ತಾ ಖುಷಿಯಾಗಿ ಹೋಗ್ತೀರ ಅಂತ ನಾನು ನಂಬಿದ್ದೀನಿ. ಪ್ರತಿಯೊಂದು ಸಿನಿಮಾಗ್ ಮಾಡೋವಾಗ್ಲೂ ನನ್ನ ಮಗುವಿನ ಕಡೆ ಮಾಡೋದು, ಇದು ಕೂಡ ಹಾಗೇನೆ. ಇದು ಕನ್ನಡದಲ್ಲಿ ನನ್ನ 5th ಸಿನಿಮಾ, 6th ಸಿನಿಮಾ. ಸೊ ಹಾಗಾಗಿ ಲವ್ ಮಾಕ್ಟೇಲ್ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಸಂಗೀತ ಯಶಸ್ಸು ಕಂಡಿತ್ತು. ಸಿನಿಮಾನು ಅದರಿಂದ ಸಂಗೀತದಿಂದ ಬಹಳ ಅದಕ್ಕೆ ಹೆಲ್ಪ್ ಆಯ್ತು ಸಕ್ಸಸ್ ಸಿಗೋದಕ್ಕೆ. ಸೊ ಅದೇ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿನ್ನ ಸನಿಹಕ್ಕೆಗೂ ಕೂಡ. ಈಗ ಸದ್ಯಕ್ಕೆ ಯೂಟ್ಯೂಬ್ ನಲ್ಲಿ ರಿಲೀಸ್ ಮಾಡಿರೋ ಹಾಡದು ಮತ್ತೆ ಬೇರೆ ಪ್ಲಾಟ್ಫಾರ್ಮ್ ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಹಾಡುಗಳಿಗೆ. ಸೊ ಹಾಗಾಗಿ ಸಿನಿಮಾಗೂ ಸಂಗೀತದಿಂದ ಉಪಯೋಗ ಆಗುತ್ತೆ. ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ಅಂತ ಹೇಳ್ದಂಗೆ ನಾನು ಯಾಕಂದ್ರೆ ನಾನು ಅದನ್ನು ಒಂದ್ಸತಿ ನೂರಕ್ಕಿಂತ ಜಾಸ್ತಿನೇ ನೋಡಿರ್ತೀನಿ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ತಾ ಮಾಡ್ತಾ ಇವತ್ತಿಗೂ ನೋಡಿದಾಗ, ಮೊನ್ನೆ ನೋಡಿದ್ದೀನಿ ನಾವು ಸ್ಕ್ರೀನಿಂಗ್ ಸುಮ್ಮನೆ ಒಂದ್ಸತಿ ಎಲ್ಲರೂ ಫ್ರೆಂಡ್ಸ್ ಅಲ್ಲಿ ಕೂರ್ಸ್ಕೊಂಡು ನೋಡಿದಾಗ ಅಯ್ಯೋ ಎಷ್ಟು ಫ್ರೆಶ್ ಆಗಿದೆ ಅಂತಾನೆ ಅನಿಸ್ತಾ ಇತ್ತು. ಸೊ ಹಾಗಾಗಿ ಸಿನಿಮಾ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಸಂಗೀತದಿಂದ ಒಂದು ಸಿನಿಮಾ ಗೆತ್ತು ಅಂತಂದ್ರೆ ಅದೊಂದು ಮ್ಯೂಸಿಕ್ ಡೈರೆಕ್ಟರ್ ಕೆರಿಯರ್ಗೂ ಮತ್ತೆ ವೈಯಕ್ತಿಕ ಒಂದು ಪ್ರೊಫೆಷನಲ್ ಸ್ಯಾಟಿಸ್ಫ್ಯಾಕ್ಷನ್, ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೊಂದು ಇರುತ್ತಲ್ಲ, ಅದು ಸಿಗತ್ತೆ. ಸೊ ಐ ವಿಶ್ ದ ಎಂಟೈರ್ ಟೀಮ್ ಆಫ್ ನಿನ್ನ ಸೆನೆಕ್ಕೆ ಆಲ್ ದ ಬೆಸ್ಟ್, ಇನ್ಕ್ಲೂಡಿಂಗ್ ಮೈ ಸೆಲ್ಫ್. ಸೂರಜ್ ನನಗೆ, ನಾನು ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಡೌಟ್ಫುಲ್ ಆಗೇ ಇದ್ದೆ. ಯಾಕೆಂದ್ರೆ ಅವ್ರನ್ನ ನಾನು ಬರೀ ಒಂದು ಸಿನಿಮಾ ಮುಖಾಂತರ ಪರಿಚಯ ಆಗಿದ್ದು, ಸುಮಾರು ವರ್ಷಗಳಿಂದ ಮಾಡಿದ್ದು, 5 ವರ್ಷದಿಂದ ಮದುವೆಯ ಮಮತೆಯ ಕರೆಯೋಲೆ ಅಂತ ಒಂದು ಸಿನಿಮಾ ಮಾಡಿದ್ರು. ಅದಾದ್ಮೇಲೆ ಈ ಸಿನಿಮಾನ ಡೈರೆಕ್ಟು ಮಾಡಿ ಆ್ಯಕ್ಟಿಂಗು ಮಾಡ್ತಾ ಇದ್ದಾರೆ ಅಂತಂದಾಗ ಇಟ್ ವಾಸ್ ಡೆಫಿನೆಟ್ಲಿ ಒಂದು ಸ್ಕೆಪ್ಟಿಸಿಸಮ್. ಸೊ ಫಸ್ಟ್ ಫ್ಯೂ ಸೀನ್ಸ್ ಶೂಟ್ ಮಾಡಿದಾಗ ನನಗೆ ರಶಸ್ ತೋರಿಸಿದಾಗಲೇ ನಾನು ಕಾನ್ಫಿಡೆನ್ಸ್ ಬಂದಿದ್ದು, ಇಸ್ ಆ್ಯಕ್ಚುಲಿ ಮೀನ್ಸ್ ಬಿಸ್ನೆಸ್ ಅಂತ. ಆಮೇಲೆ ಪರಿಚಯ ಜಾಸ್ತಿ ಆಗ್ತಾ ಇದ್ದಂಗೆ ಅವ್ರ ಜೊತೆ ತುಂಬ ಸಮಯಗಳನ್ನು ಕಳೆದಿರೋದ್ರಿಂದ ಅರ್ಥವಾಗುತ್ತೆ, ಅವರು ಸಿನಿಮಾ ಬಿಟ್ಟು ಬೇರೆ ಏನು ಮನುಷ್ಯನ ತಲೆನಲ್ಲಿ ಇನ್ನೇನು ಇಲ್ಲವೇ ಇಲ್ಲ. ಸಿನಿಮಾ ಬಗ್ಗೆ ಕಲಿಯೋದು, ಸಿನಿಮಾನು ಬೇರೆ ಬೇರೆ ಸಿನಿಮಾಗಳನ್ನು ನೋಡೋದು, ಸಿನಿಮಾ ಬಗ್ಗೆ ಡಾಕ್ಯುಮೆಂಟ್ರಿಗಳನ್ನು ನೋಡೋದು, ಅದ್ರ ಬಗ್ಗೆ ವಿಷಯ ತಿಳ್ಕೊಳ್ಳೋದು, ಯಾವ ಕ್ಯಾಮ್ರಾಯಿಂದ ಯಾವ ಥರ ಶಾರ್ಟ್ಸ್ ತೆಗ್ದಾರೆ ಅನ್ನೋದು ಯೋಚನೆ ಮಾಡೋದು. ಸೊ ಸಿನಿಮಾ ಬಿಟ್ಟು ನಾನು ಸೂರಜ್ ಯಾವತ್ತೂ ಮಾತಾಡೋದಿಲ್ಲ, ನನಗೂ ಅಂಥವರೇ ಇಷ್ಟ. ಒಂದು ಅವರ ಕೆಲಸದ ಬಗ್ಗೆ ತುಂಬ ಒಂಥರ ಹುಚ್ಚಾಸೆಯನ್ನು ಇಟ್ಕೊಂಡು ಒಂದು ಪ್ಯಾಷನೇಟಾಗಿ ಕೆಲಸ ಮಾಡೋರು ನನಗೆ ತುಂಬ ಇಷ್ಟ. ಸೊ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ತುಂಬಾ ಅದ್ಭುತವಾದ ಒಂದು ಕಮರ್ಷಿಯಲ್ ಡೈರೆಕ್ಟರ್ ಸಿಗ್ತಿದ್ದಾರೆ, ಇದರಿಂದ ಅವ್ರಿಗೆ ಯಶಸ್ಸು ಸಿಗಲಿ ಅಂತ ನಂಬ್ತೀನಿ. ಸುಮಾರು ಪ್ರೊಡ್ಯೂಸರ್ಗಳಿಗೆ ಒಳ್ಳೆಯ ದುಡ್ಡು ಮಾಡಿಕೊಡೋ ಅಂತ ಒಬ್ಬ ಡೈರೆಕ್ಟರು ಆ್ಯಕ್ಟರು ಸೂರಜ್ ಗೌಡ ಅಂತ ನಾನು ನಂಬಿದ್ದೀನಿ. ಅಗೇನ್ ಧನ್ಯ ಅವ್ರಿಗೆ, ನಾವು ತುಂಬ ಅನ್ಫೇರ್ ಟ್ರೀಟ್ಮೆಂಟ್ ಇದು ರಾಜ್ಕುಮಾರ್ ಮೊಮ್ಮಗಳು, ರಾಜ್ಕುಮಾರ್ ಮೊಮ್ಮಗಳು ಹಂಗಾರೆ ಆ್ಯಕ್ಟಿಂಗ್ ಆರಾಮಾಗಿ ಬಿಡುತ್ತೆ ಅನ್ನೋದೊಂದು ಇರುತ್ತಲ್ಲ. ಬಟ್ ದ ಕೈಂಡ್ ಆಫ್ ಡೆಡಿಕೇಶನ್ ಶಿ ಹ್ಯಾಸ್ ಶೋನ್, ಒಂದು ಸೀನನ್ನ ಕರೆಕ್ಟಾಗಿ ಬರೋ ತನಕ ಬಿಡೋದಿಲ್ಲ. ತುಂಬ ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಅದನ್ನು ನಿಭಾಯಿಸೋದಿದೆಯಲ್ಲ, ಅದು ಚಿಕ್ಕವರಲ್ಲಿ ಕಾಣೋದು ಒಂದು ಸ್ವಲ್ಪ ಒಂದು ಉಡಾಫೆ. ಅಂದರೆ ಅದೊಂದು ದೊಡ್ಡ ಮನೆಯಿಂದ ಬಂದಿರೋವಾಗ ಒಂದು ಉಡಾಫೆ ಇರ್ಬೋದು ಅಂತ ಅಂದ್ಕೊಂಡಿರ್ತೀವಿ, ಆದರೆ ಆ ಥರ ಏನೂ ಇಲ್ಲದೆ ಒಂದು ತುಂಬ ಸೀರಿಯಸ್ ಆಗಿ ಒಂದು ಸ್ಟೂಡೆಂಟ್ ಆಫ್ ಸಿನಿಮಾ ರೀತಿಯಲ್ಲಿ ಕೆಲಸ ಮಾಡಿ ಅದನ್ನು ಕಲಿಯೋದು ಏನಿದೆಯೋ ಕಲಿತು. ಆ್ಯಂಡ್ ಐ ಥಿಂಕ್ ಸೂರಜ್ ರಿಯಲಿ ಹ್ಯಾಸ್ ಹೆಲ್ಪ್ಡ್ ಹರ್ ಆಲ್ಸೋ, ಆ್ಯಂಡ್ ಶೀ ವೆರಿ ರಿಸೆಪ್ಟಿವ್. ಅಂದರೆ ಏನಾರು ಒಂದು ಹೇಳಿದಾಗ ಅದನ್ನು ಕೇಳೋ ಒಂದು ಮನೋಭಾವನೆ ಇದೆಯಲ್ಲ, ಅದಿದು ಅವರಲ್ಲಿ ಕಲಿಬೇಕು ಅನ್ನೋ ಒಂದು ಆಸೆ ಇದೆಯೋ, ಆಮೇಲೆ ಒಂದು ಬ್ರಾಡ್ ಮೈಂಡೆಡ್ನೆಸ್ ಇದೆಯೋ, ವಿತೌಟ್ ಎನಿ ಈಗೋ, ಅದು ಎಷ್ಟು ಸತಿ ಟೇಕ್ ತೊಗೊಂಡ್ರು ತೊಗೊಳೋಕ್ಕೆ ರೆಡಿಯಾಗಿ ಸೀನ್ ಕರೆಕ್ಟಾಗಿ ಆಗೋ ತನಕ ಕೆಲಸ ಮಾಡೋದಿದೆಯಲ್ಲ, ಅದು ಇಟ್ಸ್ ಅ ಗ್ರೇಟ್ ಸೈನ್ ಫಾರ್ ಅಗೈನ್ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ನಾಯಕಿ, ಒಂದು ಕಲಾವಿದೆ ಸಿಗ್ತಾ ಇದೆ ಅಂತ ನಾನು ನಂಬ್ತಾ ಇದ್ದೀನಿ. ಐ ವಿಶ್ ಹರ್ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್. ಒಂದು ಲಾಂಗ್ ಟೈಮ್ ಆದಮೇಲೆ 100% ಕೆಪಾಸಿಟಿ ಅನೌನ್ಸ್ ಮಾಡಿದ್ಮೇಲೆ ಗೌರ್ಮೆಂಟ್ ಕಡೆಯಿಂದ ಮೊಟ್ಟ ಮೊದಲನೇ ಚಿತ್ರ ಬರ್ತಾ ಇದೆ ನಿನ್ನ ಸನಿಹಕ್ಕೆ. ಒಂದು ರೀತಿಯಲ್ಲಿ ಧೈರ್ಯನೇ, ಜನ ಥಿಯೇಟ್ರಿಗೆ ಬರೋ ಒಂದು ಅಭ್ಯಾಸ ತಪ್ಪಿರೋವಾಗ ಪುನಃ ಅವ್ರನ್ನ ಸಿನಿಮಾ ಥಿಯೇಟರ್ಗೆ ಕರ್ಕೊಂಬರೋದು, ಅದರಲ್ಲೂ ಒಂದು ಎಲ್ಲರದ್ದು ಒಂದು ರೀತಿಯಲ್ಲಿ ಚೊಚ್ಚಲ ಪ್ರಯತ್ನ, ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಆ್ಯಕ್ಟರ್ ಆಗಲಿ, ಆ ಥರ ಒಂದು ಆ್ಯಕ್ಟ್ರೆಸ್ ಆಗಲಿ,
ಒಂದು ಹೊಸ ಟೀಮ್ ಧೈರ್ಯ ಮಾಡಿ ಬಂದಿರೋದು ಒಂದು ಒಂದು ರೀತಿಯಲ್ಲಿ ತುಂಬ ಗಟ್ಟಿ ಮನಸ್ಸಿರಬೇಕು ಅದಕ್ಕೆ ಗೆದ್ದೆ ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ಇದೆ ಬಟ್ ಗೆದ್ದೆ ಗೆಲ್ತೀವಿ ಅಂತಂದದು ನಮ್ಮ ಸಿನಿಮಾಗೆ ಸಪೋರ್ಟ್ ಇರೋದೇ ಫಸ್ಟ್ 3 ಡೇಸ್ನಲ್ಲಿ ಆ ಫ್ರೈಡೇ ಸ್ಯಾಟರ್ಡೇ ಸಂಡೇ ಸಿನಿಮಾ ತುಂಬಿದ್ರೆ ಜನ ಅದು ಗೆಲ್ಲ ಒಂದು ಲಕ್ಷಣಗಳು ಕಾಣುತ್ತೆ ಸೊ ಕನ್ನಡಿಗರಲ್ಲಿ ಅನಂತ ವಿನಂತಿ ನನ್ನಿಂದ ದಯವಿಟ್ಟು ಅಕ್ಟೋಬರ್ 8 9 10 ಈ ವೀಕೆಂಡಲ್ಲಿ ಸಿನಿಮಾದ ಚಿತ್ರಮಂದಿರಗಳು ತುಂಬದಂಗೆ ಹೌಸ್ಫುಲ್ ಆಗಂಗೆ ಬನ್ನಿ ನಿಮಗೆ ಡಿಸಪಾಯಿಂಟ್ ಡೆಫಿನೆಟ್ಲಿ ಆಗಲ್ಲ ಇದು ನನ್ನ ವೈಯಕ್ತಿಕ ಭರವಸೆ ಭಾಳ ಇಷ್ಟಪಟ್ಟು ಸಿನಿಮಾ ನೋಡಿ ನಕ್ಕು ನಲಿದು ಕೊನೆಗೆ ಮನೆಗೆ ಹೋಗುವಾಗ ಒಂದು ಮಂದಸ್ಮಿತರಾಗಿ ಮನೆಗೆ ಹೋಗ್ತೀರಾ ಎಲ್ಲರಿಗೂ ಹತ್ತಿರ ಆಗುವಂಥ ಎಲ್ಲರ ಮನಸ್ಸಿಗೆ ಸನಿಹ ಆಗುವಂಥ ಚಿತ್ರ ನಿನ್ನ ಸನಿಹಕ್ಕೆ ಅಕ್ಟೋಬರ್ 8 ಚಿತ್ರರಂಗಕ್ಕೆ ಪ್ಲೀಸ್ ಸಪೋರ್ಟ್ ಥ್ಯಾಂಕ್ ಯು ವೆರಿ ಮಚ್